ಬಟ್ ಕೆಳಗ್ ಬಾರಿ ಚುನಾವಣೆಗೂ ಈ ಬಾರಿ ಚುನಾವಣೆಗೂ ಏನ್ ಲೆಕ್ಕಾಚಾರ? ಭಾವನಾತ್ಮಕವಾದಂತ ಓಟು, ಭರವಸೆ ಮೇಲೆ ಓಟು. ಯೋಚನೆ ಮಾಡಿ ತೀರ್ಮಾನ ತಗೊಳ್ತಕ್ಕಂತ ನಮ್ಮ 3-4 ಕ್ಷೇತ್ರದಲ್ಲಿ ಜನತಾದಳ ಡಿವೈಡ್ ಆಗೋಗಿದೆ. ಯಾವ ಅವ್ರು ಭರವಸೆಯನ್ನು ಕೊಟ್ಟಿದ್ರು ಮಹಿಳೆಯರಿಗೆ, ಆ ಭರವಸೆ ಒಂದನ್ನು ಅವ್ರು ಈಡೇರಿಸಲಿಕ್ಕಾಗಲಿಲ್ಲ. ದುರಹಂಕಾರದ ಮಾತನ್ನ ನಾನು ಯಾವತ್ತೂ ಎಲ್ಲೂ ಮಾತನಾಡ್ತಕ್ಕಂಥ ಸ್ಥಿತಿ ಹೋಗೇ ಇಲ್ಲ. ಈಗ ಜನತಾದಳದಲ್ಲಿದ್ದಾಗ ಚಲುವರಾಯ ಸ್ವಾಮಿ ಕೆಲಸ ಮಾಡಿದ್ರು ಅಂತ ಹೇಳ್ತಕ್ಕಂಥ ಕೆಲವರು ಮಾತುಗಳಿವೆ. ನಾನು ಅವತ್ತು ನಿಂತೋಗಿ ಶುಗರ್ ಫ್ಯಾಕ್ಟ್ರಿ ಪ್ರಾರಂಭ ಮಾಡಿದ್ದೆ, ಇವತ್ತು ನಡೀತಾ ಇದೆ ಶುಗರ್ ಫ್ಯಾಕ್ಟ್ರಿ ನಿಲ್ಲಿಸಿದ್ರು. ಒಂದು ಸರಿ ಇದ್ದಂಥ ಬಿ ಜೆ ಪಿಯ ಸಂಬಂಧ ನ್ಯಾಷನಲ್ ಲೆವೆಲಲ್ಲಿ, ಸ್ಟೇಟ್ ಲೆವೆಲಲ್ಲಿ ಇದೆ, ಸ್ಥಳೀಯ ಲೆವೆಲಲ್ಲಿಲ್ಲ. ಸೊ ಯಡಿಯೂರಪ್ಪನವ್ರು ಇದ್ದಾಗಲೇ ಅಂತ ಘಟಾನುಘಟಿ ನಾಯಕ ಇದ್ದಾಗಲೇ 100 ದಾಟಲಿಲ್ಲ ಅಂದರೆ ಈಗ ಇರ್ತಕ್ಕಂಥ ಲೀಡರ್ನು ಸಹ ಬೊಮ್ಮಾಯಿ ಅವ್ರ ಲೀಡರ್ಶಿಪ್ನ ಯಾರು ಒಪ್ಪಕ್ಕೆ ರೆಡಿ ಇಲ್ಲ. ಯಾವ ಕಾರಣಕ್ಕೂ ಕೋಟ್ ಹಾಕ್ಬೇಕು ನಾಗಮಂಗಲ ಜನ ತಮಗೆ ಅಂತ? ನಾಗಮಂಗಲ ಮಾಡಿರ್ತಕ್ಕಂಥ ಅಭಿವೃದ್ಧಿ, ನನ್ನ ಮೇಲೆ ಇರ್ತಕ್ಕಂಥ ಭರವಸೆ, ಕಾಂಗ್ರೆಸ್ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಹೆಂಗ್ ಬಿದ್ದೈತೆ ರಾಜಕಾರಣ? ಚೆನ್ನಾಗಿ ನಡೀತಾ ಇದೆ ಸರ್. ಯಾವ ನಡೀತಿದ್ಯಾ? ನಾಗಮಂಗಲ ಆ ಕಡ ಸಾಮಾನ್ಯ ಏನಲ್ಲ, ಮಂಡ್ಯ ಅಂದ್ರೆ ಹೆಂಗ್ ಇಂಡಿಯಾ ಸೌಂಡ್ ಆಗುತ್ತೆ, ನಾಗಮಂಗಲ ಕೂಡ ಹಂಗೆ ಸೌಂಡ್ ಆಗುತ್ತೆ. ಬಟ್ ಕಳೆದ ಬಾರಿ ಚುನಾವಣೆಗೂ ಈ ಬಾರಿ ಚುನಾವಣೆಗೂ ಏನ್ ಲೆಕ್ಕಾಚಾರ ಸರ್? ಕಳೆದ ಬಾರಿ ಭಾವನಾತ್ಮಕವಾದಂಥ ಓಟು, ಭರವಸೆ ಮೇಲೆ ಓಟು. ಈ ಸಲ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋ ಪರಿಸ್ಥಿತಿ ಜನಕ್ಕೆ ಬಂತು. ಯೋಚನೆ ಮಾಡಿ ತೀರ್ಮಾನ ತಗೊಳ್ತಕ್ಕಂಥ ಸ್ಥಿತಿಯಲ್ಲಿದ್ದಾರೆ. ಅವರಿಗೆ ಕಳೆದ ಬಾರಿ ಓಟ್ ಹಾಕಿದ್ದು ಸರಿಯಾ ತಪ್ಪ ಅನ್ನೋದನ್ನಕ್ಕೆ ನಿರ್ಧಾರಕ್ಕೆ ಬಂದಿದ್ದಾರೆ. ಬಟ್ ಆಗಲೇ ಕಳೆದ ಬಾರಿ ಏನಂದ್ರೆ 7 ಸ್ಥಾನಗಳು ಕೂಡ ಜೆ ಡಿ ಎಸ್ ಪಾಲಾಗಿತ್ತು. ಬಟ್ ಒಂದು ಲೆಕ್ಕಾಚಾರ ಅಂತಂದ್ರೆ ಈ ಬಾರಿ ಕಾನ್ಫಿಡೆನ್ಸು ಕಾಂಗ್ರೆಸ್, ನೀವು ಕೆ ಪಿ ಸಿ ಸಿ ಅಧ್ಯಕ್ಷರು ಸಿದ್ದರಾಮಯ್ಯವ್ರು ಸೇರಿದಂಗೆ ನಾಗಮಂಗಲದ ಅಧಿಪತಿ ಚಲುವರಾಯ ಸ್ವಾಮಿಯವ್ರ ಸಾರಥ್ಯದಲ್ಲಿ ಮಂಡ್ಯದಲ್ಲಿ ಒಂದಷ್ಟು ಸ್ಥಾನ ಎಕ್ಸ್ಟ್ರಾ ಗೆಲ್ತೀವಿ ಅನ್ನೋ ಲೆಕ್ಕಾಚಾರಗಳು, ಒಂದಷ್ಟು ಕಾಂಬಿನೇಷನ್ ಬೇರೆ ವರ್ಕೌಟ್ ಮಾಡಿದ್ದೀರಿ, ಬಂಡಾಯ ಹಂಗೆ ಹಿಂಗೆ ಲೆಕ್ಕಾಚಾರ ಬಂದರೂ ಅದನ್ನು ಕಡಿಮೆ ಮಾಡ್ಕೊಂಡಿದ್ದೀರಿ. ಕಂಪೇರ್ ಟು ಜೆ ಡಿ ಎಸ್ ನಿಮ್ಮಲ್ಲಿ ಆ ಥರದ ಯಾವುದೇ ಸಮಸ್ಯೆಗಳಿಲ್ಲ. ಏನ್ ಮಾಡ್ತೀರಿ ರಿಸಲ್ಟ್ ಟೆಸ್ಟ್ ಮಾಡ್ಬೋದು ಜಿಲ್ಲೆಯಲ್ಲಿ? ನಮಗೆ ಬಂಡಾಯನೇ ಇಲ್ಲ. ಅದೇ ಹೇಳ್ತಾರಲ್ಲ, ಈಗ ಕೆಆರ್ಪೇಟೆನಲ್ಲಿ ಅವ್ರದ್ದು ಡಿವೈಡ್ ಆಗಿ ಬಂದಿದೆ, ಮಂಡ್ಯದಲ್ಲಿ ಡಿಫರೆನ್ಸಸ್ ಇದೆ, ಸೊ ಶ್ರೀರಂಗಪಟ್ಟಣದಲ್ಲಿ ಮೇಜರ್ ಆಗಿ ಡಿಫರೆನ್ಸಸ್ ಇದೆ. ಹಾಗಾಗಿ ನಮ್ಮ 3-4 ಕ್ಷೇತ್ರದಲ್ಲಿ ಜನತಾದಳ ಡಿವೈಡ್ ಆಗೋಗಿದೆ. ಓಕೆ, ಜೊತೆಗೆ ಕಳೆದ ಬಾರಿ ಏನು 7-7 ಗೆಲ್ಲಿಸ್ಕೊಟ್ರು, ಯಾವ ಅವ್ರು ಭರವಸೆಯನ್ನು ಕೊಟ್ಟಿದ್ರು ಮಹಿಳೆಯರಿಗೆ, ಆ ಭರವಸೆ ಒಂದನ್ನು ಅವ್ರು ಈಡೇರಿಸ್ಲಿಕ್ಕಾಗಲಿಲ್ಲ. ಸೊ ಅವ್ರು ಏನು ಹೇಳಿದ್ರು, ನಾನು ನನಗೆ ನೇರವಾಗಿ ಮುಖ್ಯಮಂತ್ರಿ ನಮ್ಮ ಪಕ್ಷನೇ ಆಡಳಿತ ಮಾಡೋಕ್ಕೆ ಬರದೇ ಇದ್ರೆ ನನ್ನ ಪಕ್ಷ ಡಿಸಾಲ್ವ್ ಮಾಡ್ತೀನಿ ಅಂತ ಕಳೆದ ಬಾರಿನೂ ಹೇಳಿದರು. ಓಕೆ, ಸೊ ಅವ್ರು ಇನ್ನೊಬ್ಬರ ಕಡೆ ಹೋಗಿ ಮುಖ್ಯಮಂತ್ರಿ ಆದರು. ಮುಖ್ಯಮಂತ್ರಿ ಸ್ಥಾನ ಒಂದೇನೆ, ಕೊಯಿಲೇಷನ್ ಆದರೂ ಅದನ್ನೇ ಫುಲ್ ಗೌರ್ಮೆಂಟ್ ಬಂದರು ಅದೇ. ಆದರೆ ಅವ್ರ ಕೈಯಲ್ಲೇ ಪೆನ್ನು ಪೇಪರ್ ಎಲ್ಲ ಇದ್ದಾಗ ಮಹಿಳೆಯರಿಗೆ ಕೊಟ್ಟಂಥ ಯಾವುದೇ ಭರವಸೆಯನ್ನು ಈಡೇರಿಸಲಿಲ್ಲ. ಜೊತೆಗೆ ಮಂಡ್ಯಕ್ಕೆ ವಿಶೇಷವಾಗಿ 7 ಗೆದ್ದರು ಅಂತ ಜನ ಮಾತಾಡೋದೇನಪ್ಪ ಅಂದ್ರೆ ನಮ್ಗೊಂದು ಥ್ಯಾಂಕ್ಸು ಹೇಳಲಿಲ್ಲ. ಅವ್ರು ಮುಖ್ಯಮಂತ್ರಿಯಾಗಿ 14 ತಿಂಗಳಲ್ಲಿ ನಾಗಮಂಗಲ ಅಥವಾ ಮಂಡ್ಯ ಎನಿ ಕಾನ್ಸ್ಟಿಟ್ಯೂನ್ಸಿ ಒಂದು ಥ್ಯಾಂಕ್ಸ್ ಹೇಳೋಕ್ಕೂ ಬರಲಿಲ್ಲ. ಶುಗರ್ ಫ್ಯಾಕ್ಟ್ರಿ ನಿಲ್ಲಿಸಿದ್ದು ನಾವು ಹಿಂದೆ 2004 ಭರವಸೆ ಕೊಟ್ಟು ನಾವು ಪ್ರಾರಂಭ ಮಾಡಿದ್ರು. ಈಗ ಜನತಾದಳದಲ್ಲಿದ್ದಾಗ ಚಲುವರಾಯ ಸ್ವಾಮಿ ಕೆಲಸ ಮಾಡಿದ್ರು ಅಂತ ಹೇಳ್ತಕ್ಕಂಥ ಕೆಲವರು ಮಾತುಗಳಿದೆ. ಆದರೆ ನಾನು ಅವತ್ತು ನಿಂತೋಗಿ ಶುಗರ್ ಫ್ಯಾಕ್ಟ್ರಿ ಪ್ರಾರಂಭ ಮಾಡಿದ್ದೆ, ಇವತ್ತು ನಡೀತಾ ಇದೆ ಶುಗರ್ ಫ್ಯಾಕ್ಟ್ರಿ ನಿಲ್ಲಿಸಿದ್ರು. ಅಲ್ಲಿಗೆ ಜನತಾದಳ ಅಲ್ವಲ್ಲ ಕೆಲಸ ಮಾಡೋದು, ಯಾರ ಆಸಕ್ತಿ ಇರ್ತಕ್ಕಂಥವ್ರು ಮಾತ್ರ. ಚಲುವರಾಯ ಸ್ವಾಮಿಗೆ ಈ ಜಿಲ್ಲೆ ಬಗ್ಗೆ ಅಭಿಮಾನ ಇದೆ, ಕಮಿಟ್ಮೆಂಟ್ ಇದೆ, ಕೆಲಸ ಮಾಡೋದು. ಇವತ್ತು ಯಾಕೆ 14 ಮಾಡಲಿಲ್ಲ ಅವರು? ಆದ್ದರಿಂದ ಸಂಪೂರ್ಣವಾಗಿ ಜನಕ್ಕೆ ನಿರಾಸೆ ಇದೆ. ಸೊ ಜನತಾದಳಕ್ಕೆ ಓಟ್ ಹಾಕೋದ್ರಿಂದ ಜಿಲ್ಲೆಯ ಸಮಸ್ಯೆ ಆಗಲಿ ಅಥವಾ ಅಭಿವೃದ್ಧಿ ಆಗಲಿ ಆಗಲ್ಲ ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಬಟ್ ಈಗಾಗಲೇ ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ ಫಲಿತಾಂಶ ಗೊತ್ತಾಗಿದೆ. ವಿಧಾನ ಪರಿಷತ್ತು ನಾವು ಯಾವತ್ತೂ ಗೆಲ್ಲದೇ ಇರತಕ್ಕಂಥ 2 ಕ್ಷೇತ್ರಗಳನ್ನ ಗೆದ್ದಿದ್ದೀವಿ. ಸೊ ಲೋಕಲ್ ಬಾಡಿಯಲ್ಲಿ ಗೆದ್ದಿದ್ದೀವಿ, ಕೋಆಪರೇಷನ್ ಚುನಾವಣೆಯಲ್ಲಿ ಗೆದ್ದಿದ್ದೀವಿ. ಜನರು ನಮ್ಮ ಪರವಾಗಿ ಇದ್ದೀವಿ, ಧೈರ್ಯವಾಗಿ ನೀವು ನಡೀರಿ ಅನ್ನೋ ಒಂದು ಭರವಸೆಯನ್ನ. ಈಗಲೂ ಕುತೂಹಲ ಇರೋದೇ, ವಿಧಾನಸಭೆ ಚುನಾವಣೆ ಹಂಗೆ ಸೋತಾದ ನಂತರ ನಡೆದಂಥ ಲೋಕಸಭೆ ಚುನಾವಣೆಯಲ್ಲಿ ಗೆಲ್ಲುವಂತ ಸಾಧಿಸಿದ್ರಿ, ಅಂದರೆ ಅವರ ಸ್ಟ್ರಾಟಜಿ ಚಾಣಾಕ್ಯ ತಂತ್ರವನ್ನು ರೂಪಿಸಿದ್ರಿ, ಅದಾಯಿತು. ಅದಾದ್ಮೇಲೆ MLC ಮಧುಮಾದೇಗೌಡರಾಗ್ಬೋದು ಮತ್ತು ದಿನೇಶ್ ಗೋಳಿಗೌಡರಾಗ್ಬೋದು,
ಇಬ್ಬರು ಪರಿಷತ್ ಮೆಟ್ಲತ್ತಿದ್ದೆ, ಆ ಸ್ಟ್ರಾಟಜಿ ಮೂಲಕ ಅದನ್ನು ಮಾಡಿದ್ವಿ. ಆ ಆಟ್ರಿಕ್ ಗೆಲುವಾಗಿತ್ತು ಲೋಕಸಭೆ ಪರಿಷತ್ ಒಂದು ಮತ್ತು ಎರಡು. ಈಗ ನಾಲ್ಕನೇ ಚುನಾವಣೆ ಸರದಿ, ದೊಡ್ಡ ಚುನಾವಣೆ ಸರದಿ, ಈ ಚುನಾವಣೆಯಲ್ಲಿ ನೀವು ಅನ್ಕೊಂಡಂಗೆ ಆಗತ್ತಾ ಅಂತ? 100% ನಾವು 7-7 ಚೆನ್ನಾಗಿದ್ದೀವಿ. 7 ಫಲಿತಾಂಶ ಮಾಡುವಂತ ನಿಟ್ಟಿನಲ್ಲಿ ನಾವು ಹೋಗ್ತಾ ಇದ್ದೀವಿ. ಬಟ್ ನನಗೆ ಇನ್ನೂ 10 ದಿವಸ ಇರೋದ್ರಿಂದ ಅವತಾರ ಒಂದು ಎರಡು ಎಡುತ್ತಾನೋ ಭಯನೂ ಇದೆ. ಆದ್ರೆ 7-7 ಗೆಲ್ಲಬೇಕು ಅನ್ನೋ ಒಂದು ಸಂಕಲ್ಪದಲ್ಲಿ, ದಿಗ್ವಿಜಯದ ಲೆಕ್ಕಾಚಾರದಲ್ಲಿ ಇದ್ದೀರಿ. ಬಟ್ ಒಂದೇನು ಅಂತಂದ್ರೆ, ಕಾಂಗ್ರೆಸ್ ವಿರೋಧಿ ಮತ ಒಂದಾಗಿತ್ತು ಕಳೆದ ಬಾರಿ. ಕಾಂಗ್ರೆಸ್ನ ಅಪೋಸ್ ಮಾಡೋ ವೋಟ್ಸ್ ಎಲ್ಲ JDS ತೆಕ್ಕೆಗೆ ಹೋಗಿತ್ತು. ಆದ್ರೆ ಕಾಂಗ್ರೆಸ್ ವಿರೋಧಿ ಗುಂಪು ಸ್ಪ್ಲಿಟ್ ಆಗೈತೆ. ಡೈರೆಕ್ಟ್ ಯಾವಾಗ್ಲೂ ಹೇಳ್ತಿರ್ತೀನಿ, ಸಿಪಿ ಯೋಗೇಶ್ವರ್ ಹೇಳ್ತಿರ್ತಾರೆ, ಹಳೆ ಮೈಸೂರಲ್ಲಿ BJPನ ಬಿಫಾರ್ಮ್ ಡಿಸೈಡ್ ಮಾಡಿದ್ದು JDS ನವರು, ಮ್ಯಾಚ್ ಫಿಕ್ಸಿಂಗ್ ಆಗ್ಬಿಟ್ಟಿತ್ತು ಅಂತ. ಈಗ ಅವರು ಈಕ್ವಲ್ ಆಗಿ ಫೈಟ್ ಮಾಡ್ತಾವ್ರೆ, ಅದು ಕೂಡ ನಿಮ್ಗೆ ಅನುಕೂಲ ಲೈಕ್ ಅಂದ್ರೆ ಅವರ ಬಲಕ್ಕೆ ಹೋಗಕ್ಕೆ ಅದು ಕೂಡ ಕಾರಣ ಆಗತ್ತಾ ಅಂತ? ವತ್ಸಲಿ ಇದ್ದಂತ BJPಯ ಸಂಬಂಧ ನ್ಯಾಷನಲ್ ಲೆವೆಲ್ ಅಲ್ಲಿ, ಸ್ಟೇಟ್ ಲೆವೆಲ್ ಅಲ್ಲಿ ಇದೆ, ಸ್ಥಳೀಯ ಲೆವೆಲ್ ಅಲ್ಲಿ ಇಲ್ಲ. ಹೌದಾ? ಓಕೆ, ಸತ್ಯ. ಅವ್ರೇನಿರೋದು ಕಾನ್ಸ್ಟಿಟ್ಯೂನ್ಸಿ ಲೋಕಲ್ ಲೆವೆಲ್ ಅಲ್ಲಿ ಅವರಿಗೆ ಅರ್ಥ ಇಲ್ಲ, ಬಟ್ ಸ್ಟೇಟ್ ಲೆವೆಲ್ ಅಲ್ಲಿ, ಸೆಂಟ್ರಲ್ ಲೆವೆಲ್ ಅಲ್ಲಿ ಅವರಿಗೆ ಸಪೋರ್ಟ್. ಚೆಲುವರಾಯ ಸ್ವಾಮಿ ಅವರು 3 ತಿಂಗಳಿಂದ ಲೆಕ್ಕಾಚಾರಕ್ಕೂ ಇವತ್ತಿಗೂ ಬಹಳ ವ್ಯತ್ಯಾಸ ಇದೆ. 1, 2, 3, 4, 5, 6, 7 ಈ ಹಂತಕ್ಕೆ ಬಂದು ನಿಂತ್ಕೊಂಡ್ಬಿಟ್ಟಿದ್ದೀರಿ ಈಗ ಕಾನ್ಫಿಡೆನ್ಸ್ ಆಗಿ? ನನ್ನ ಕಾನ್ಫಿಡೆನ್ಸು ಅವತ್ತಿಂದನೂ ಇತ್ತು. ಜನ ತೀರ್ಮಾನ ತಗೊಳ್ತಕ್ಕಂಥದ್ದು ವೋಟಿಂಗ್ ಹತ್ರ ಬಂದಾಗ. ನಿಮಗೆಲ್ಲ ಮಾಧ್ಯಮದವ್ರಿಗೋ ಅಥವಾ ಲೀಡರ್ಗಳಿಗೋ, ಪಕ್ಷದವ್ರಿಗೋ, ಸರ್ವೆ ಮಾಡೋರ್ಗೋ ಏನಾಗುತ್ತೆ, 1-6 ತಿಂಗಳ ಮುಂದೆ ಜನರು ಕೇಳಲು ತೀರ್ಮಾನ ಹೇಳಲ್ಲ. ಚುನಾವಣೆ ಹತ್ರ ಬಂದಾಗಲೇ ತೀರ್ಮಾನ ಕೊಡೋದು. ನನಗೆ 4 ವರ್ಷದಲ್ಲೇ ಸೋತ್ 1 ವರ್ಷಕ್ಕೆ ಅವ್ರು ತೀರ್ಮಾನವನ್ನ ಕೊಟ್ಟಿದ್ದಾರೆ ನನಗೆ ಹಲವಾರು ಸೂಚನೆಯನ್ನ. ಹಾಗಾಗಿ ಇಲ್ಲದೆ ಇದ್ರೆ ಆ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ. ಎಸ್, ನಾನು ಸ್ಟುಡಿಯೋ ಬಂದಾಗ್ಲೂ ಕೇಳಿದೆ, ಪದೇ ಪದೇ ಕೇಳ್ತಿರ್ತೀನಿ ಲೇಟೆಸ್ಟ್ ಅಂತ. ಲೀಡ್ ಬಗ್ಗೆ ಮಾತಾಡಲ್ಲ ಅವತ್ತು, ಇವತ್ತು 90-90-90 ಮಾತಾಡಿಲ್ಲ. ದುರಾಂಕಾರದ ಮಾತನ್ನ ನಾನು ಯಾವತ್ತು ಎಲ್ಲೂ ಮಾತನಾಡ್ತಕ್ಕಂತ ಸ್ಥಿತಿ ಹೋಗೇ ಇಲ್ಲ. ಬಟ್ ಗೆಲ್ತೀನಿ, ಒಳ್ಳೆ ಅಂತರದಲ್ಲೇ ಗೆಲ್ತೀನಿ, ಅಷ್ಟನ್ನ ಹೇಳಿದ್ರು. ಓಕೆ, ರಾಜ್ಯಾದ್ಯಂತ 224 ಸೀಟ್ ಏನಾಗಿರುತ್ತೆ ಕಾಂಗ್ರೆಸ್? 140 ಹಿಂದೆ ಮುಂದೆ ಇರ್ತೀವಿ. ಹೌದಾ? ಶೂರ್. ದೊಡ್ಡ ನಿರೀಕ್ಷೆ ಮುರಾಜಿಲ್ದಲ್ಲಿ. ಕಾರಣ, ನೀವು BJP ಇಲ್ಲಿವರೆಗೆ ಯಾವತ್ತು 110 ದಾಟಿಲ್ಲ. ಜನತಾದಳ 94-85 ಬಿಟ್ಟರೆ ಯಾವತ್ತು ಸಹ ಮೆಜಾರಿಟಿ, ಗೌರ್ಮೆಂಟ್ ಮೆಜಾರಿಟಿ ಬಂದಿಲ್ಲ. ಮತ್ತು ಸಿದ್ದರಾಮಯ್ಯನವರು ಅಥವಾ ಅನೇಕ ನಾಯಕರುಗಳು ಬಿಟ್ಟೋದ ಮೇಲೆ 40 ದಾಟಿಲ್ಲ, 38 ಲಾಸ್ಟ್. ಒಂದು ಲಾಜಿಕ್ ನೀವು ಅದು ಒಂದು ಲಾಜಿಕ್ ಹೇಳ್ತಾ ಇದ್ದೀರಿ. 99 SM ಕೃಷ್ಣ ಅವ್ರಿಗೆ ಬಹುಮತ ಬಂದಾಗ ಕಾಂಗ್ರೆಸ್ ವಿರುದ್ಧವಾಗಿ BJP, JDS, JDU. JDS ಅಲ್ಲಿ ಕುಮಾರಸ್ವಾಮಿ ಅವರು, ದೇವೇಗೌಡರು, ರೇವಣ್ಣ ಎಲ್ಲ ಮನೆಗೆ ಹೋದಾಗ್ಲೂ ನೀವು ವಿಧಾನಸೌಧಕ್ಕೆ ಹೋಗಿದ್ರಿ. ಹೌದು. ಸೊ ಆ ಟೈಮಲ್ಲಿ ಕೂಡ ಸ್ಪ್ಲಿಟ್ ಆಗಿತ್ತು BJP, JDS, JDU ಅಂತ. ಆಗ ಕಾಂಗ್ರೆಸ್ ಅನುಕೂಲ ಆಯಿತು. 13 ಕಾಂಗ್ರೆಸ್ ಮೆಜಾರಿಟಿ ಬಂದು ಸಿದ್ದರಾಮಯ್ಯ CM ಆದಾಗ್ಲೂ ಅಷ್ಟೇ BJP, KJP, BSR, JDS. ಬಟ್ ಆ ಥರದ ವಾತಾವರಣ ಇಲ್ವಲ್ಲ? ಇಲ್ಲ, ಈಗಲೂ ಇದೆಯಲ್ಲ. ಹೌದಾ? ಈಗ ಜಗದೀಶ್ ಶೆಟ್ಟರು ಹೊರಗಡೆ ಬಂದವ್ರೆ, ಯಡಿಯೂರಪ್ಪನ ಹೊರಗಡೆ ಇಟ್ಟವ್ರೆ, ಸೌದಿ ಅಂತ ಅನೇಕ ನಾಯಕರುಗಳು ಹೊರಗಡೆ ಬಂದವ್ರೆ. ಸೊ ಲೀಡರ್ಶಿಪ್ ಇಲ್ವಲ್ಲ? ಬಹಳ ಒಂದು ವಿಡಿಯೋ ಒಂದುವರೆಲ್ಲ ಆಗ್ತಿದೆ, ಸೌದಿ BJP ಇಲ್ಲಿದ್ದಾಗ ಕಾಮುಕ, ನಿಮ್ಮಲ್ಲಿ ಬಂದಾಗ ನಾಯಕ ಅಂತ ಟೀಕೆ ಮಾಡ್ತಾರಪ್ಪ. ಎಲ್ಲಾ ಪಾರ್ಟಿಲೂ ಒಬ್ಬಿಬ್ರು ಇರ್ತಾರೆ, ಬೇರೆ ವಿಚಾರ. ಅದು ಸಂದರ್ಭದಲ್ಲಿ ಫೋಟೋ ಪ್ಲಾಸ್ ಇವೆಲ್ಲ ಇರ್ತವೆ. ಆದ್ರೆ ರಾಜಕೀಯವಾಗಿ ಇವತ್ತು BJPಗೆ ಎಷ್ಟು ಹಿನ್ನಡೆ ಇದೆ ಅಂದ್ರೆ, ಒಂದು ಬೊಮ್ಮಾಯರ ನಾಯಕತ್ವಕ್ಕೆ ಇವತ್ತು ಇಡೀ BJP ಒಪ್ಪಂತ ಪರಿಸ್ಥಿತಿ ಇಲ್ಲ. ಸೊ ಯಡಿಯೂರಪ್ಪನವ್ರು ಇದ್ದಾಗಲೇನೆ ಅಂತ ಘಟಾನುಘಟಿ ನಾಯಕ ಇದ್ದಾಗಲೇನೆ 110 ದಾಟ್ಲಿಲ್ಲ ಅಂದ್ರೆ, ಮತ್ತೆ ಇವತ್ತು ಭ್ರಷ್ಟಾಚಾರ, 40%, ಸೊ ಇವರೆಲ್ಲ ಡಿಫ್ರೆನ್ಸಸ್. ಈಗ ಇರ್ತಕ್ಕಂಥ ಲೀಡರ್ನು ಸಹ ಬೊಮ್ಮಾಯರ್ ಲೀಡರ್ಶಿಪ್ನ ಯಾರೂ ಒಪ್ಪಕ್ಕೆ ರೆಡಿ ಇಲ್ಲ. ಸೊ ಅಂತ ಪರಿಸ್ಥಿತಿಲಿ ಸೊ ಅವರು ಒಂದು ಸಂಖ್ಯೆನ ಮುಟ್ಲಿಕ್ಕೆ ಆಗಲ್ಲ. ಕಳೆದ ಬಾರಿ ನಮ್ಗೆ ಒಕ್ಕಲಿಗರು, ವೀರಶೈವರು, ಪ್ಲಸ್ ದಲಿತರು, ಇನ್ನು ಅದರ್ ಕಮ್ಯುನಿಟಿ ಸಣ್ಣ ಪುಟ್ಟವು ಎಲ್ಲವೂ ಸಹ ಒಂದು ಸ್ವಲ್ಪ ವ್ಯತ್ಯಾಸನೇ ಇದೆ. ಇವತ್ತು ಮೈನಾರಿಟೀಸು, ದಲಿತರು, ಅದರ್ ಬ್ಯಾಕ್ವರ್ಡು ಎಲ್ಲವೂ ಸಾಲಿಡ್ ಆಗಿ ಕಾಂಗ್ರೆಸ್ ಜೊತೆ ಇದೆ. ಒಂದು ಕಾರ್ಯಕ್ರಮ ಇದೆ, ಒಂದು ಪ್ರಜಾಪ್ರಭುತ್ವ ಸಂವಿಧಾನ ಇವತ್ತು ಎಲ್ಲ
ಕಮ್ಯುನಿಟಿಗೂ ಒಂದು ಬಹಳ ಮುಖ್ಯವಾದಂತ ಅಸ್ತ್ರ. ಅದನ್ನೇ ಬುಡುಮೇಲ್ ಮಾಡ್ತಕ್ಕಂತ ಮಟ್ಟಕ್ಕೆ ಬಿಜೆಪಿ ಮತ್ತು ಹೋದಾಗ ಬಿಜೆಪಿ ಜನತಾದಳ ಆಡಳಿತ ಮಾಡಕ್ ಬಂದಾಗ ಒಂದೇ ಇರುತ್ತೆ, ಎಲ್ಲ ತರದ ಅಸೆಂಬ್ಲಿನಲ್ಲಿ ವಿಧಾನ ಪರಿಷತ್ನಲ್ಲಿ. ಸೊ ಇವರು ಒಟ್ಟಿಗೆ ತೀರ್ಮಾನ ತಗೊಳ್ತಕ್ಕಂಥ ನಿರ್ದೇಶನ ನೋಡಿದ್ದೀವಿ. ಹಾಗಾಗಿ ಬಹುಶಃ ಎಲ್ಲ ಕಮ್ಯುನಿಟಿನೂ ಸಹ ಸಾಲಿಡ್ ಆಗಿ ಕಾಂಗ್ರೆಸ್ ಜೊತೆ ನಿಲ್ತವೆ. ಒಕ್ಕಲಿಗರು ಸಹ ಈ ಸಲ ಡಿ ಕೆ ಶಿವಕುಮಾರ್ ಅವರು ಇದರ ಒಂದು ನಾಯಕತ್ವ ಇದೆ, ಸಿದ್ದರಾಮಯ್ಯನವರು ಬ್ಯಾಕ್ವರ್ಡ್ ನಾಯಕತ್ವ ಇತ್ತು. ಸೊ ಖರ್ಗೆ ಅವರಿಗೆ ದಲಿತ ಇತ್ತು, ಆದರೆ ಆ ಮೂರು ಜನ ಎಲ್ಲ ಕಮ್ಯುನಿಟಿಗೂ ನಾಯಕತ್ವ ಇರತಕ್ಕಂಥ ಒಂದು ಸ್ಥಿತಿನೂ ಸಹ ಇದೆ. ಗುಡ್ ಪಾಯಿಂಟ್. ಬಟ್ ಸಿಎಂ ಯಾರಾಗ್ತಾರೆ? ಸಿಎಂ ಪ್ರಶ್ನೆನೇ ಬರಲ್ಲ. ಸಿಎಂದು ನಾವು ಇವತ್ತು ರಾಜ್ಯಕ್ಕೋಸ್ಕರ, ರಾಜ್ಯ ಜನಕ್ಕೋಸ್ಕರ ಸರ್ಕಾರ ತರಬೇಕು, ಒಳ್ಳೆ ಸರ್ಕಾರ ಆಡಳಿತ ಕೊಡಬೇಕು. ಇವತ್ತು ನಾವು 4-5 ಗ್ಯಾರಂಟಿ ಕೊಟ್ಟಿದ್ವಿ, 2,000 ರೂಪಾಯಿ ಪ್ರತಿ ಮಹಿಳೆಗೆ ಇರ್ಬೋದು, ಕರೆಂಟ್ ಫ್ರೀ ಇರ್ಬೋದು, 10 kg ಅಕ್ಕಿ ಇರ್ಬೋದು. ಸೊ ಯಾರು ಗ್ರ್ಯಾಜುಯೇಟ್ ಇದ್ದಾರೆ ಅವ್ರಿಗೆ 3,000, ಡಿಪ್ಲೊಮಾ ಲೇಡೀಸ್ಗೆ ಒಂದು ಬಸ್ ಚಾರ್ಜ್ ಫ್ರೀ ಇರ್ಬೋದು. ಇವೆಲ್ಲ ಈ ಕಾರ್ಯಕ್ರಮಗಳ ತಂದಿರ್ತಕ್ಕಂಥದ್ದೇ ನಾವು ರಾಜ್ಯದ ಜನರ ಬದುಕಿಗೋಸ್ಕರ. ನಾವು ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋದು ನಮ್ಮಲ್ಲಿ ಫೈಟ್ ಇಲ್ಲ, ಆಸೆ ಇರ್ಬೋದು ಎಲ್ರಿಗೂ. ಮುಖ್ಯಮಂತ್ರಿ ಒಬ್ಬರಲ್ಲ ಇಬ್ಬರಲ್ಲ, 4 ಜನ ಇದ್ರೂ ಪಕ್ಷಕ್ಕೆ ಸ್ಟ್ರೆಂತ್ ಅಲ್ವಾ? ನಮ್ಮ ಮನೆಯಲ್ಲಿ 10 ಮಕ್ಕಳಿದ್ರೆ, 10 ಸಮರ್ಥರಿದ್ರೆ ಮನೆ ಕುಟುಂಬ ಬೆಳೆಯುತ್ತೆ, ಆ ರೀತಿ ನಮ್ಮ ಪಕ್ಷ ಬೆಳೆಯುತ್ತೆ. ಓಕೆ, ಇನ್ನೊಂದು ಬಹಳ ಕುತೂಹಲದ ಪ್ರಶ್ನೆ, ನೀವು 140 ಅಂತಂದ್ರೆ, 140 ಅಂತಂದ್ರೆ 84 ಉಳಿದವ್ರದ್ದು ನೀವು ಹೇಳ್ತಿದ್ದೀರಿ, ಇನ್ 4 ಇಂಡಿಪೆಂಡೆಂಟ್ ಅವ್ರು, ಇನ್ನು 80 ಎಂಬತ್ತಲ್ಲಿ ಬಿಜೆಪಿ ಎಷ್ಟು, JDS ಎಷ್ಟು ಅಂತ ಬಹಳ ಕುತೂಹಲ ನನಗೆ. ಸೊ 60-65 ಒಂದು ಹಿಂದೆ ಮುಂದೆ ಇರುತ್ತಾರೆ ಅಷ್ಟೇ, ಅದಕ್ಕಿಂತ ಜಾಸ್ತಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. JDS ಅವರೇ ಅದನ್ನ ಉಳಿದಿರ್ತಕ್ಕಂಥ ಸೀಟ್ ಪ್ಲಸ್ ಮೈನಸ್ ಮಾಡ್ಕೊಳ್ಳಿ, ಪ್ಲಸ್ ಮೈನಸ್, ಅದಕ್ಕಿಂತ ಜಾಸ್ತಿ ನಾನು ಯಾಕೆ ನನ್ನ ಬಾಯ್ ಬಿಟ್ಟು ಹೇಳಿ. ರಾಜಕಾರಣದಲ್ಲಿ ಬಿಫೋರ್ ಎಲೆಕ್ಷನ್ ಮ್ಯಾಥ್ಸ್ ಅಲ್ಲ ಕೆಮಿಸ್ಟ್ರಿ, ಆಫ್ಟರ್ ಎಲೆಕ್ಷನ್ ಮ್ಯಾಥ್ಸ್. ಬಟ್ ನಿಮ್ ಲೆಕ್ಕಾಚಾರ ಹಾಕಿದಿರಿ, ಏನ್ ಯಾವ ಒಳ್ಳೇದಾಗ್ಲಿ, ಯಾವ ಕಾರಣ ಕೋಟ್ ಹಾಕ್ಬೇಕು ನಾಗಮಂಗಲ ಜನ ತಮ್ಗೆ ಅಂತ ಫೈನಲ್ ಹೇಳೋದಾರೆ? ಸರ್, ನಾಗಮಂಗಲ ಮಾಡಿರ್ತಕ್ಕಂಥ ಅಭಿವೃದ್ಧಿ, ನನ್ನ ಮೇಲೆ ಇರ್ತಕ್ಕಂಥ ಭರವಸೆ, ಕಾಂಗ್ರೆಸ್ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ, ಮೂರೇ ಸಾಕು ಆಗುತ್ತಲ್ಲ. ಶೋರ್, ಒಳ್ಳೇದಾಗ್ಲಿ.